ವೀಕ್ಷಕರೇ, ಇವತ್ತು ನಾನು ಹೇಳಲು ಹೊರಟಿರುವ ವಿಚಾರ ತುಂಬಾ ವಿಚಿತ್ರ ಮತ್ತು ಅದ್ಭುತಗಳಿಂದ ಕೂಡಿದೆ. ಈ ದೇಶದ ಹುಡುಗಿಯರಿಗೆ ಭಾರತ ದೇಶದ ಹುಡುಗರು ಅಂದರೆ ಪಂಚಪ್ರಾಣ. ಭಾರತ ದೇಶದ ಹುಡುಗರ ಜೊತೆ ಮದುವೆ ಆಗಲು ತುದಿಗಾಲಿನಲ್ಲಿ ನಿಲ್ಲುತ್ತಾರೆ. ಹೌದು ವೀಕ್ಷಕರೇ, ಈ ದೇಶದ ಹುಡುಗಿಯರನ್ನು ನೀವೇನಾದರೂ ಮದುವೆ ಆದರೆ ಖಂಡಿತವಾಗಿಯೂ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತೆ. ವೀಕ್ಷಕರೇ, ಇವತ್ತು ನಾನು ಹೇಳಲು ಹೊರಟಿರೋದು ಯುರೋಪ್ ದೇಶದ ಒಳಗಡೆ ಇರುವ ಮತ್ತೊಂದು ದೇಶ ಬಿಲರುಸ್ ಎಂಬ ದೇಶದ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಭಾರತ ದೇಶದ ಹುಡುಗರು ಬಿಲರುಸ್ ದೇಶದ ಹುಡುಗಿಯರನ್ನು ಮದುವೆ ಆಗುತ್ತಾ ಇದ್ದಾರೆ. ಪ್ರತಿ ತಿಂಗಳು 2-3 ಜೋಡಿಯ ಮದುವೆ ಆಗುತ್ತೆ. ವೀಕ್ಷಕರೇ, ಯುರೋಪ್ ಒಂದು ದೇಶ. ಯುರೋಪ್ ದೇಶದ ಒಳಗೆ ಒಂದು ದೇಶವಿದೆ, ಅದರ ಹೆಸರು ಬಿಲರುಸ್. ಬಿಲರುಸ್ ದೇಶ ಯುರೋಪ್ ದೇಶಕ್ಕೆ ಸೇರುತ್ತೆ. ಯುರೋಪ್ ದೇಶಕ್ಕೆ ಸೇರಿದರೂ ಬಿಲರುಸ್ ಸರ್ಕಾರ ಬೇರೆ, ಯುರೋಪ್ ಸರ್ಕಾರ ಬೇರೆ. ಬಿಲರುಸ್ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಂದರೂ ಯುರೋಪ್ ಸರ್ಕಾರದ ಅನುಮತಿ ಪಡೆಯಬೇಕು. ಈ ಬಿಲರುಸ್ ದೇಶದಲ್ಲಿ ನೆಲೆಸಿರುವ ಹುಡುಗಿಯರಿಗೆ ಚಿನ್ನದ ಬೆಲೆ ಇದೆ. ಪ್ರಪಂಚದಲ್ಲಿ ಬಿಲರುಸ್ ದೇಶದ ಹುಡುಗಿಯರನ್ನು ದಿ ಗೋಲ್ಡನ್ ಗರ್ಲ್ಸ್ ಎಂದು ಕರೆಯುತ್ತಾರೆ. ವೀಕ್ಷಕರೇ, ಈ ದೇಶದಲ್ಲಿ 5 ಮಿಲಿಯನ್ ಹೆಣ್ಣು ಮಕ್ಕಳು ಇದ್ದಾರೆ, ಅಂದರೆ 50 ಲಕ್ಷ ಹೆಣ್ಣು ಮಕ್ಕಳು. 3.5 ಮಿಲಿಯನ್ ಗಂಡು ಮಕ್ಕಳಿದ್ದಾರೆ, ಅಂದರೆ 35 ಲಕ್ಷ ಗಂಡು ಮಕ್ಕಳು. ಈ ಬಿಲರುಸ್ ದೇಶದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಬಿಲರುಸ್ ದೇಶದ ಹೆಣ್ಣು ಮಕ್ಕಳು ಲಕ್ಷಾಂತರ ಸಂಖ್ಯೆಯಲ್ಲಿ ಮದುವೆ ಆಗದೆ ಹಾಗೆ ಉಳಿದಿದ್ದಾರೆ. ಬಿಲರುಸ್ ದೇಶದ ಹುಡುಗರು ತಮ್ಮ ದೇಶದ ಹುಡುಗಿಯರನ್ನು ಇಷ್ಟಪಡುವುದಿಲ್ಲ, ಮದುವೆ ಕೂಡ ಆಗೋದಿಲ್ಲ. ಬಿಲರುಸ್ ದೇಶದ ಹುಡುಗರು ಯುರೋಪ್ ದೇಶದ ಹುಡುಗಿಯರನ್ನು ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ ಮತ್ತು ಮದುವೆ ಕೂಡ ಆಗುತ್ತಾರೆ. ಯುರೋಪ್ ದೇಶದ ಹುಡುಗರು ಕೂಡ ಬಿಲರುಸ್ ದೇಶದ ಹುಡುಗಿಯರನ್ನು ಇಷ್ಟಪಡೋದಿಲ್ಲ, ಯುರೋಪ್ ದೇಶದ ಹುಡುಗಿಯರನ್ನೇ ಇಷ್ಟಪಡ್ತಾರೆ. ಬಿಲರುಸ್ ದೇಶದ ಹುಡುಗಿಯರಿಗೆ 20ನೇ ವಯಸ್ಸಿನಲ್ಲಿ ಗಂಡು ಹುಡುಕಲು ಶುರು ಮಾಡಿದರೆ 30-35 ವರ್ಷಕ್ಕೆ ಮದುವೆ ಆಗಬಹುದು. ಅಷ್ಟು ವರ್ಷ ಹುಡುಕಿದರೂ 100 ಹುಡುಗಿಯರಲ್ಲಿ ಇಬ್ಬರಿಗೆ ಮದುವೆ ಆಗುತ್ತೆ. ವೀಕ್ಷಕರೇ, ಬಿಲರುಸ್ ದೇಶದ ಹುಡುಗಿಯರಿಗೆ ಮದುವೆ ತುಂಬಾ ದೊಡ್ಡ ಚಿಂತೆಯಾಗಿ ಪರಿಣಮಿಸಿದೆ. ಎಷ್ಟೋ ಹುಡುಗಿಯರು ಖಿನ್ನತೆಗೆ ಒಳಗಾಗಿ ಸೂಸೈಡ್ ಕೂಡ ಮಾಡಿಕೊಂಡಿದ್ದಾರೆ. ಇದನ್ನೆಲ್ಲ ಗಮನಿಸಿದ ಬಿಲರುಸ್ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಮೊದಲಿಗೆ ಬಿಲರುಸ್ ಸರ್ಕಾರ ಬಿಲರುಸ್ ದೇಶದ ಹುಡುಗರು ಮತ್ತು ಯುರೋಪ್ ದೇಶದ ಹುಡುಗರನ್ನು ಮನವೊಲಿಕೆ ಮಾಡುತ್ತಾರೆ. ಆದರೆ ಏನೇ ಮಾಡಿದರೂ ಮದುವೆ ಆಗೋದಕ್ಕೆ ಮುಂದಕ್ಕೆ ಬರೋದಿಲ್ಲ. 2014ರಲ್ಲಿ ಬೇರೆ ದೇಶದ ಹುಡುಗರು ಬಿಲರುಸ್ ದೇಶದ ಹುಡುಗಿಯನ್ನು ಮದುವೆ ಆಗಲು ಕರೆ ಕೊಡುತ್ತಾರೆ. ಭಾರತ ದೇಶದ ಹುಡುಗರಿಗೆ ಮೊದಲ ಆದ್ಯತೆ, ನಂತರ ಬೇರೆ ದೇಶದ ಹುಡುಗರನ್ನು ಆಯ್ಕೆ ಮಾಡಲಾಗುತ್ತೆ. ವೀಕ್ಷಕರೇ, ಹುಡುಗರು ಬೆಲರೂಸ್ ಅಥವಾ ಯುರೋಪ್ ದೇಶಕ್ಕೆ ಬಂದು ಕೆಲಸ ಮಾಡಿ ಸಿಟಿಜನ್ಶಿಪ್ ತೆಗೆದುಕೊಳ್ಳಬೇಕು. ವೀಕ್ಷಕರೇ, ಒಂದು ಸಲ ಬೆಲರೂಸ್ ದೇಶದ ಸಿಟಿಜನ್ಶಿಪ್ ಸಿಕ್ಕ ನಂತರ ಮ್ಯಾರೇಜ್ ಪ್ರಪೋಸಲ್ ಅನ್ನು ಸರ್ಕಾರದ ಮುಂದೆ ಇಡಬೇಕು. ಮ್ಯಾರೇಜ್ ಪ್ರಪೋಸಲ್ ಅನ್ನು ಸರ್ಕಾರಕ್ಕೆ ಕೊಡಲಿಲ್ಲ ಅಂದರೂ ಸರ್ಕಾರ ಸಿಟಿಜನ್ಶಿಪ್ ಸಿಕ್ಕಿರುವ ಹುಡುಗರನ್ನು ಹುಡುಕಿ ಹುಡುಗಿಯರ ಮ್ಯಾರೇಜ್ ಪ್ರಪೋಸಲ್ ಅನ್ನು ಕೊಡುತ್ತಾರೆ. ಬೆಲರುಸ್ ದೇಶದ ಹುಡುಗಿಯರನ್ನು ಪ್ರೀತಿ ಮಾಡಿದರೆ ಸರ್ಕಾರವೇ ಮುಂದೆ ನಿಂತು ಮದುವೆ ಮಾಡಿಸುತ್ತೆ, ಇಲ್ಲಾಂದರೆ ಸರ್ಕಾರ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸುತ್ತಾರೆ. ಸಿಟಿಜನ್ಶಿಪ್ ಸಿಕ್ಕ ಹುಡುಗರಿಗೆ ಮದುವೆ ಆಗಿ ಎಂದು ಬೆಲರುಸ್ ಸರ್ಕಾರ ಎಷ್ಟು ಕಾಡುತ್ತೆ ಅಂದರೆ, ಈ ಬ್ಯಾಂಕ್ ಅವರು ಲೋನ್ ರಿಕವರಿ ಮಾಡೋಕೆ ಎಷ್ಟು ಕಾಡುತ್ತಾರೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಕಾಡುತ್ತಾರೆ. ಒಂದು ಸಲ ಮದುವೆ ಸೆಟ್ ಆದರೆ ಮದುವೆ ಖರ್ಚು ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ, ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಡುತ್ತಾರೆ. ಭಾರತ ದೇಶದ ಹುಡುಗನ ಜೊತೆ ಮದುವೆ ಸೆಟ್ ಆದರೆ ಯುರೋಪ್ ದೇಶದ ಪದ್ಧತಿ ರೀತಿಯಲ್ಲೂ ಮದುವೆ ಮಾಡುತ್ತಾರೆ, ಭಾರತ ದೇಶದ ಪದ್ಧತಿ ರೀತಿಯಲ್ಲೂ ಮದುವೆ ಮಾಡಿಸುತ್ತಾರೆ. ವೀಕ್ಷಕರೇ, ಮದುವೆ ಆದ ತಕ್ಷಣ 3 ತಿಂಗಳಿಗೊಮ್ಮೆ ಮದುವೆ ಆದ ಜೋಡಿಗೆ 1,28,000 ರೂಪಾಯಿ ದುಡ್ಡು ಕೊಡಲಾಗುತ್ತೆ. ವರ್ಷಕ್ಕೆ ಲೆಕ್ಕ ಹಾಕಿದರೆ 5,12,000 ರೂಪಾಯಿ ಆಗುತ್ತೆ. ಬೆಲರುಸ್ ಸರ್ಕಾರದಿಂದ ಮದುವೆ ಆದ ಜೋಡಿಗೆ 3 ವರ್ಷದ ತನಕ ದುಡ್ಡು ಕಳಿಸುತ್ತಾರೆ. 3 ವರ್ಷಕ್ಕೆ 15,36,000 ರೂಪಾಯಿ ಮದುವೆ ಆದ ಜೋಡಿಗೆ ಬೆಲರುಸ್ ಸರ್ಕಾರ ಕೊಡುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಇನ್ನೂ ಇದೆ. ಮಗು ಆದ ನಂತರ 3 ವರ್ಷದ ತನಕ ಪ್ರತಿ ತಿಂಗಳು 18,000 ರೂಪಾಯಿ ಮಗು ಪಾಲನೆಗೆ ಕೊಡುತ್ತಾರೆ. ವೀಕ್ಷಕರೇ, ಮಿಥಲೇಶ್ ಬ್ಯಾಕ್ ಪ್ಯಾಕರ್ ಎಂಬ ಒಬ್ಬ ಯೂಟ್ಯೂಬರ್ ಬಿಲರುಸ್ ದೇಶದ ಹುಡುಗಿಯನ್ನು ಮದುವೆ ಆಗಿದ್ದಾನೆ. ಮದುವೆ ಆದ ನಂತರ ಬಿಲರುಸ್ ದೇಶದಿಂದ ಎಷ್ಟು ದುಡ್ಡು ಸಿಗುತ್ತಿದೆ ಎಂದು ಒಂದು ವಿಡಿಯೋ ಕೂಡ ಮಾಡಿದ್ದಾನೆ. ವೀಕ್ಷಕರೇ, ನೀವು ಯೂಟ್ಯೂಬ್ಗೆ ಹೋಗಿ ಮಿಥಲೇಶ್ ಬ್ಯಾಕ್ ಪ್ಯಾಕರ್ ಎಂದು ಸರ್ಚ್ ಮಾಡಿದರೆ ಆತನ ವಿಡಿಯೋ ಬರುತ್ತೆ, ನೀವು ಕೂಡ ಆ ವಿಡಿಯೋವನ್ನು ನೋಡಬಹುದು. ವೀಕ್ಷಕರೇ, ಬಿಲರುಸ್ ದೇಶದ ಹುಡುಗಿಯರ ಗುಣ ತುಂಬಾ ಸೌಮ್ಯ ಸ್ವಭಾವದ ಗುಣ. ವಿದೇಶಿಗರು ಅಂದ ಕೂಡಲೇ ಡ್ರಿಂಕ್ಸ್ ಮತ್ತು ಸಿಗರೇಟ್ ಸಾಮಾನ್ಯವಾಗಿ ಅಭ್ಯಾಸವಿರುತ್ತೆ, ಆದರೆ ಬಿಲರುಸ್ ಅಲ್ಲಿ ನೆಲೆಸಿರುವ ಹುಡುಗಿಯರಿಗೆ ಸಿಗರೇಟ್ ಆಗಲಿ ಡ್ರಿಂಕ್ಸ್ ಆಗಲಿ ಅಭ್ಯಾಸವಿಲ್ಲ. ಬಿಲರುಸ್ ದೇಶದ ಹುಡುಗಿಯರು ದೊಡ್ಡವರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಎಂದು ಚೆನ್ನಾಗಿ ಗೊತ್ತಿದೆ. ಬಿಲರುಸ್ ದೇಶದ ಹುಡುಗಿಯರು ಕೆಲಸಕ್ಕೆ ಹೋಗೋದು ಇಷ್ಟಪಡೋದಿಲ್ಲ, ಮನೆ ಸಂಸಾರವನ್ನು ನೋಡಿಕೊಳ್ಳುವುದು ಇವರಿಗೆ ತುಂಬಾ ಇಷ್ಟ. ಬಿಲರುಸ್ ಸರ್ಕಾರ ಹಿಂದೂಸ್ ಕ್ರಿಶ್ಚಿಯನ್ಸ್ಗೆ ಮಾತ್ರ ತಮ್ಮ ಹುಡುಗಿಯರನ್ನು ಕೊಟ್ಟು ಮದುವೆ ಮಾಡಿಸುತ್ತಾರೆ, ಬೇರೆ ಯಾವ ರಿಲಿಜನ್ ಕೂಡ ತಮ್ಮ ಹತ್ತಿರ ಸೇರಿಸಿಕೊಳ್ಳೋದಿಲ್ಲ. ವೀಕ್ಷಕರೇ, ಮದುವೆ ಆದ ನಂತರ 3 ತಿಂಗಳಿಗೊಮ್ಮೆ ಕೊಡುತ್ತಿರೋದು 1,28,000 ರೂಪಾಯಿಯನ್ನು 3 ಲಕ್ಷಕ್ಕೆ ಏರಿಸಲು ಚಿಂತನೆ ಮಾಡುತ್ತಿದ್ದಾರೆ. ಭಾರತ ದೇಶದಿಂದ ಕೆಲಸಕ್ಕಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಬಿಲರುಸ್ ದೇಶಕ್ಕೆ ಹೋಗುವ ಹುಡುಗರು 61% ಬಿಲರುಸ್ ದೇಶದ ಹುಡುಗಿಯನ್ನು ಮದುವೆ ಆಗಿ ಬರುತ್ತಿದ್ದಾರೆ.
ಮದುವೆ ಆದ ನಂತರ ಬೆಲರೂಸ್ ದೇಶದಲ್ಲೇ ವಾಸ ಮಾಡಿದರೆ ಮಾತ್ರ ಈ ಎಲ್ಲಾ ಸೌಲಭ್ಯವನ್ನು ಕೊಡಲಾಗುತ್ತೆ. ವೀಕ್ಷಕರೇ, ಮದುವೆ ಆದ ನಂತರ ಬೇರೆ ದೇಶಕ್ಕೆ ಹೋಗಿ ವಾಸ್ತವ್ಯ ಹೂಡಿದರೆ ಖಂಡಿತವಾಗಿಯೂ ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಗೋದಿಲ್ಲ. ಮದುವೆ ಆದ ನಂತರ ಹೆಣ್ಣು ಮಗು ಹುಟ್ಟಿದರೆ ಸರ್ಕಾರ ಬಂಗಾರದ ರೀತಿ ನೋಡಿಕೊಳ್ಳುತ್ತಾರೆ. ಹೆಣ್ಣು ಮಕ್ಕಳು ಹುಟ್ಟಿದರೆ ಹುಟ್ಟಿನಿಂದ ಮದುವೆ ಆಗುವ ತನಕ ಬೆಲರೂಸ್ ಸರ್ಕಾರವೇ ಎಲ್ಲ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುತ್ತೆ. ವಿಡಿಯೋ ನೋಡುತ್ತಿರುವ ಹುಡುಗರು, ಬೆಲರೂಸ್ ದೇಶಕ್ಕೆ ಹೋಗಲು ಯಾರು ರೆಡಿ ಇದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗಿಯೂ ನೀವು ಬೆಲರೂಸ್ ದೇಶಕ್ಕೆ ಹೋಗಿ ಕೆಲಸ ಹುಡುಕಿಕೊಂಡು ಸಿಟಿಸನ್ಶಿಪ್ ತೆಗೆದುಕೊಂಡರೆ ನಿಮಗೆ ಮದುವೆ ಫಿಕ್ಸ್. ಈ ರೀತಿ ಆಫರ್ ಮತ್ತೆಲ್ಲೂ ಸಿಗೋದಿಲ್ಲ, ಈಗಲೇ ಯೋಚನೆ ಮಾಡಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.